ಅಡಿಗೆ ಮಾಡಿಸಿ ಹೊತ್ಕೊಂಡು ಹೋದರುವರೆಗ ಸೂರ್ಯ ಉದಯ ಆಗುವಾಗ ಜಗ ಮಾಡುವಾಗ ಸೀಟಿ ಹಾಕಿ ಬಂದಳು ಯಾರೋ ಬಂಟರಾಯಣನ ಸಾಹೇಬ್ರ ನೀವೇನು ವಿಚಾರ ಮಾಡಕ್ ಹೋಗ್ಬೇಡ್ರಿ ನಮ್ದಾರಕ್ಕೆ ನಮ್ಗೆ ಕೊಟ್ಟು ಬಿಡ್ರಿ ನಿಮ್ಗೇನು ಮಾಡ್ಬೇಕು ಅದನ್ನೆಲ್ಲ ಮಾಡಿಬಿಡ್ತೀವಿ ರಾಯಣನ ಹೋದಲು ಹಿಡಿದು ಕೊಡೋದು ಕೆಲಸ ಆತಂತ ಹೊಡ್ರಿ ಆತಂತ ತಗೊಳ್ರಿ ಅಂತ ಹೇಳಿರ್ತಕ್ಕಂಥವ್ರು ಯಾರು ಅವರೇಳಿ ಇಂಗ್ಲೆಂಡಿನಿಂದ ಬಂದವರಾ ಇಲ್ಲ ನಮ್ಮವರೇ ಆಸ್ತಿ ಏನೋ ಬಂತು ಸಂಗೊಳ್ಳಿ ರಾಯಣನ ಹಿಡಿದು ಕೊಟ್ರು ಸುದ್ದಿ ತಿಳಿತೋ ಶಾಂತಾನಂದ ಗುರುಗ ರಾಯಣ್ಣನ್ ಕರ್ಕೊಂಡು ಹೋದರು ನಂದಗಡಕ ಮೋಸ ಮಾಡಿ ಹಿಡಿಸಿಕೊಟ್ಟವಂಗ ಶಾಪ ಕೊಟ್ಟ ಗುರು ಹಿಂಗ ಹುಳ ಬೀಳಲಿ ಅನ್ನ ತಾನು ಊಟದ ಎಡಿಯಾಗ ಹುಟ್ಟಲಿ ಅವರೆಲ್ಲ ತಾನು ಹಂದಿಯ ಕುಲದಾಗ ಈಗಲಾದರೂ ಸಹಿತ ರಾಯಣ್ಣನ ಹಿಡಿದು ಕೊಟ್ಟಿರ್ತಕ್ಕಂಥ ಮನೆತನದೊಳಗೆ ಒಂದು ಒಪ್ಪತ್ತಿನ ಕೂಳು ಇನ್ನೊಂದು ಒಪ್ಪತ್ತು ತಿನ್ನಕ್ಕಾಗೋದಿಲ್ಲ ಯಾಕ ಗುರುವಿನ ಆಶೀರ್ವಾದ ಹಂಗೆ ಆಗಿಬಿಟ್ಟದ್ದು ಸಮಾಜಕ್ಕೆ ದ್ರೋಹ ಬಗೆದ್ರಂತೆ ದೇಶಕ್ಕೆ ದ್ರೋಹ ಬಗೆದ್ರಂತೆ ಕಪ್ಪರ ಪಡಿಯಮ್ಮನ ದೇವಸ್ಥಾನದೊಳಗೆ ಕೂತಿದಾನ ಅಪರಾತ್ರಿಯೊಳಗೆ ಸಿಂಧೂರ ಲಕ್ಷ್ಮಣ ಹಿಮಂತ ವ್ಯಕ್ತಿ ಊಟ ಮಾಡ್ತಾ ಇದ್ದಾನೆ ದಡೀರು ಅಣ್ಣದ್ರ ಬದಲಾಗಿ ಊಟಕ್ಕೆ ಕೂಡಿಸಿ ಬಲಿ ಮೇಲೆ ಲಾಟನನ್ನ ತೋರಿಸ್ತಾ ಇದ್ದಾನೆ ಸೂರ್ಯ ತೆಗ್ಗಿ ದೇಸ ತೆಗ್ಗಿ ದೇಸ ಯಾರು ಅವನು ಇಂಗ್ಲೆಂಡಿನಿಂದ ಬಂದ ನಾವು ಎಲ್ಲಿದ್ದೀವಿ ಏನು ಮಾತಾಡ್ತಾ ಇದ್ದೀವಿ ಹೇಗಿದ್ದೀವಿ ಎಲ್ಲಿಂದ ಬಂದ್ವಿ ಅನ್ನೋದನ್ನೇ ಮರೆತು ಬಿಟ್ಟದ ಸಮಾಜ ರಾಷ್ಟ್ರದೊಂದೇಹಂಬಲ ತಾಯಿ ನಾಡಿನ ವೈಭವ ಸುರಿದು ಜೀವನ ದುಡಿದು ಕ್ಷಣ ಕ್ಷಣ ಸುರಿದು ಜೀವನ ದುಡಿದು ಕ್ಷಣ ಕ್ಷಣ ಪಡೆಯೋ ಧನ್ಯತೆ ಅನುಭವ ಮಣಿದು ದಿ ಜಗ ಹಿಂದೂ ತೇಜಕ್ಕೆ ಜ್ಞಾನ ತಪಸ್ಸಿಗೆ ತ್ಯಾಗಕ್ಕೆ ಮರುಳುಗೊಳ್ಳುವೆಯ ಮಾನಧನ ನೀನಿಂದು ಕ್ಷಣಿಕದ ಭೋಗಕ್ಕೆ ಇಂದು ಕ್ಷಣಿಕದ ಭೋಗಕ್ಕೆ ಈ ಕಮರದ ಉಪಾಧಿಯಲ್ಲಿರ್ತಕ್ಕಂಥ ಆ ಒಂದು ಸ್ಥಳದೊಳಗೆ ಪರಮ ಪೂಜನೀಯ ಡಾಕ್ಟರ್ ಕೇಶವ ಬಲಿರಾಮ್ ಹೆಡಗೇವ ಅನ್ನೋ ಒಂದು ಧೀಮಂತ ವ್ಯಕ್ತಿಯಿಂದ ಈ ಸಂಘಟನೆಗೆ ಬೀಜಾಂಕುರವಾಯಿತು. ಈ ಸಂಘಟನೆ ಯಾಕೆ ಹುಟ್ಟುಕೊಳ್ಳುತ್ತೆ ಆಗಲೇ ಅಜ್ಜಾರ್ ಕೇಳಿಕೊಂಡಿದ್ರು. ಈ ಸಂಘಟನೆಯ ಉದ್ದೇಶ ಏನು, ಗುರಿ ಏನು, ಏನು ಮಾಡಲಿಕ್ಕತ್ತದೆ ನಿಮ್ಮ RSS? ಪೂಜನೀಯ ಡಾಕ್ಟರ್ ಜಿಯವರು ಇತಿಹಾಸದ ಪುಟಗಳನ್ನು ಮೆಲುಕು ಹಾಕ್ತಾ 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 ಹೋದರು. ಭಗ್ನವಾಯಿತು ಕಾಯ ದಗ್ಧವಾಯಿತು ಹೃದಯ ನಗ್ನವಾಯಿತು ನಾಡು ನಮ್ಮೆದುರಿಗೆ ಎಂದಕ್ಕೊಂದು ನಾಟಕ ಇದೆ. ಹಿಂಗ್ಯಾಕಾತು, ಯಾಕೆ ಹಿಂಗಾತು, ನಾವ್ಯಾರು ಸಹಿತ ಇತಿಹಾಸವನ್ನು ಅಧ್ಯಯನ ಮಾಡಿದ ನಂತರ ಯಾರು ಆ ಪ್ರಶ್ನೆಯನ್ನು ಮಾಡಿಕೊಳ್ಳೇ ಇಲ್ಲ. ಹಿಂಗ್ಯಾಕಾತು, ಯಾಕೆ ಹಿಂಗಾತು, ಅಧ್ಯಯನ ಎಂಬ ವಿಷಯದ ಮೇಲೆ ಸಂಶೋಧನೆಯನ್ನು ಮಾಡಿ PhD ಪದವಿಯನ್ನು ಕೂಡ ಸ್ವಾಮೀಜಿಗಳು ಪಡೆದಿದ್ದಾರೆ.
1995 ಶ್ರೀ ಕಲ್ಮಠದ ಪೀಠಾಧಿಪತಿಗಳಾಗಿ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ. ಪೂಜ್ಯ ಶ್ರೀಗಳು, ಶಿಕ್ಷಣ ಪ್ರೇಮಿಗಳು, ಪ್ರಸಕ್ತ ಈ ಕಾರ್ಯಕ್ರಮ ನಡೆಯುತ್ತಿರುವ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿರುವ ಪೂಜ್ಯರು, ಈ ಸಂಸ್ಥೆಯಡಿಯಲ್ಲಿ ನಡೆಯುತ್ತಿರುವ ಶಾಲಾ ಕಾಲೇಜುಗಳಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆದು ಜೀವನದಲ್ಲಿ ಬೆಳಕು ಕಾಣೋದಕ್ಕೆ ಕಾರಣೀಭೂತರಾದವರು. ಹೊಸಹಳ್ಳಿ ಮೆದಿಕೆನಾಳ್ ಉಳಿಕೆಯಾಳ ಗ್ರಾಮದಲ್ಲಿ ಸರ್ಕಾರಿ ಶಾಲೆಗಳಿಗೆ ಜಮೀನನ್ನು ನೀಡಿ ಅನೇಕ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಸಹಾಯವನ್ನು ಮಾಡಿದ್ದಾರೆ. ಸಮಾಜದ ಬಡ ಜನರಿಗೆ ಆಶ್ರಯ ಮನೆ ಕಟ್ಟಲು ಜಮೀನನ್ನು ನೀಡಿ ಸಮಾಜದ ಏಳಿಗೆಗೆ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ.